ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. CET 2022 ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು KE ವೆಬ್ಸೈಟ್ಗೆ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ RD ನಂಬರ್ ಸ್ಟೇಟಸನ್ನು ಚೆಕ್ ಮಾಡಿ ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ, RD ನಂಬರ್ ಕರೆಕ್ಟ್ ಆಗಿದೆಯಾ ಇಲ್ವಾ, ರಾಂಗ್ ಎಂಟ್ರಿ ಆಗಿದೆಯಾ ಅಲ್ಲ, ಮಿಸ್ಮ್ಯಾಚ್ ಆಗಿದೆಯಾ ಅನ್ನೋದನ್ನು ಬೇಗ ಚೆಕ್ ಮಾಡೋಕ್ಕಾಗುತ್ತೆ. ಇಲ್ಲಿ CET ಅಥವಾ KE ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆನ್ಲೈನ್ ಅರ್ಜಿಯಲ್ಲಿ ವ್ಯಾಸಂಗದ ವಿವರ ಮತ್ತು RD ಸಂಖ್ಯೆಯನ್ನು ತಿದ್ದು ಮಾಡೋ ಕುರಿತು ಅಲ್ಲಿ ನೀವೇನು ನೋಡೋಕ್ಕಾಗುತ್ತೆ. ಮತ್ತು ಆ ಲಿಂಕ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಿದ್ದೆ ನೋಡಿ, ಲಾಗಿನ್ ID ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ, ಮತ್ತು ಕ್ಯಾಪ್ಚ ಕೇಳುತ್ತೆ. ನಂತರ ಮೂರನ್ನು ಕೇಳಿದ ತಕ್ಷಣ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ. ಅಲ್ಲಿ ನಂತರ ಓಪನ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತೇಳಿ ಮೆನು ಬಟನನ್ನು ಶೋ ಮಾಡ್ತಾರೆ, ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ನೀವು ಸ್ಟಡಿ ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿಲ್ಲ ಅಂದರೆ ಅಲ್ಲಿ ಇಫ್ ಯು ಎಂಟರ್ ಸ್ಟಡಿ ಡೀಟೇಲ್ಸ್ ರಾಂಗ್ಲಿ ಇನ್ ದ ಆನ್ಲೈನ್ ಅಪ್ಲಿಕೇಶನ್, ಕ್ಲಿಕ್ ಹಿಯರ್ ಟು ಎಡಿಟ್ ದ ಸ್ಟಡಿ ಡೀಟೇಲ್ಸ್ ಅಂತ. ಇನ್ ಕೇಸ್ ನೀವು ರಾಂಗಾಗಿ ಕ್ಲಿಕ್ ಮಾಡಿದರೆ ಕ್ಲಿಕ್ ಹಿಯರ್ ಟು ಎಡಿಟ್ ದ ಸ್ಟಡಿ ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟ್ ಎಡಿಟ್ ಮಾಡೋಕ್ಕೆ ಮೊದಲು ಡಿಲೀಟ್ ದ ಇನ್ಕರೆಕ್ಟ್ ಇನ್ಕಂಪ್ಲೀಟ್ ಸ್ಟಡಿ ಡೀಟೇಲ್ಸ್ ಆ್ಯಂಡ್ ಆ್ಯಡ್ ದ ಕರೆಕ್ಟ್ ಡೀಟೇಲ್ಸ್, ಅಂದರೆ ಆಲ್ರೆಡಿ ಎಂಟ್ರಿ ಮಾಡಿರ್ತಾರಲ್ಲ ಆ ಡೀಟೇಲ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದ ನಂತರ ನೀವು ಹೊಸದಾಗಿ ಕರೆಕ್ಟಾಗಿರೋ ಡೀಟೇಲ್ಸನ್ನು ಎಂಟ್ರಿ ಮಾಡೋಕ್ಕಾಗುತ್ತೆ. ನಂತರ ಎಂಟ್ರಿ ಮಾಡಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ನೀವು ಕರೆಕ್ಟಾಗಿ ಸ್ಕೂಲು, ಕಾಲೇಜ್ ನೇಮು, ಅಡ್ರೆಸ್ ವಿತ್ ತಾಲೂಕ್ ಆ್ಯಂಡ್ ಡಿಸ್ಟ್ರಿಕ್ಟ್ ನೇಮು ಸರಿಯಾಗಿ ನಂಬುದನ್ನು ಕೂಡ ಮಾಡಬೇಕಾಗುತ್ತೆ. ನಂತರ ವೆರಿಫಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನಂದರೆ ಕ್ಲಿಕ್ ಎರಡು ಚೆಕ್ ದ ವೆರಿಫಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಂತರ ಇಫ್ ಅಪ್ರೂವ್ಡ್ ನೀಡ್ ನಾಟ್ ಟು ಎಡಿಟ್ ಅಪ್ರೂವ್ಡ್, ಅಪ್ರೂವ್ಡ್ ಆಗಿದ್ದರೆ ಎಡಿಟ್ ಮಾಡೋಂಗಿಲ್ಲ, ಇಫ್ ರಿಜೆಕ್ಟೆಡ್ ಆಗಿದ್ದರೆ ಮತ್ತೆ ನೀವು ಮುಂದಿನ ಪೀಠವನ್ನು ನೋಡಬೇಕಾಗುತ್ತೆ. ಅಲ್ಲಿ ನೀವು RD ನಂಬರ್ ಎಂಟ್ರಿ ಎಡಿಟ್ ಎಂಟ್ರಿ ಪೇಜ್ ಅಂತ ಇರುತ್ತೆ, ಅಲ್ಲಿ ನೀವು ಕರೆಕ್ಟ್ ಆದ RD ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ದ ಕರೆಕ್ಟ್ RD ನಂಬರ್ ಆಸ್ ಪರ್ ದ ಸರ್ಟಿಫಿಕೇಟ್ 371J ಇಶ್ಯೂಡ್ ಬೈ ಅಸಿಸ್ಟೆಂಟ್ ಕಮಿಷನರ್, 371 ಇದೆ ಅವರು ಕೂಡ ಅದನ್ನು ಅಪ್ಲೈ ಮಾಡೋಕ್ಕಾಗುತ್ತೆ. ನಂತರ ಕ್ಲಿಕ್ ಟು ಸೇವ್ ಬಟನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ. ನಂತರ ನೆಕ್ಸ್ಟ್ ಬರೋ ಆಪ್ಷನ್ನು ಪ್ರಿಂಟ್ ಅಪ್ಲಿಕೇಶನ್ ಬಟನ್ ಅಂತ ಇರುತ್ತೆ, ನಂತರ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಔಟ್ಪುಟ್ ಅಂತ ಇರುತ್ತೆ, ನಂತರ ಲಾಗ್ಔಟ್ ಪೇಜ್ ಇರುತ್ತೆ, ಲಾಗ್ಔಟ್ ಆಗೋಗುತ್ತೆ. ಜಸ್ಟ್ ನೀವು ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ, ನಿಮ್ಮ ಸ್ಕೂಲ್ ಡೀಟೇಲ್ಸನ್ನು ಕರೆಕ್ಟ್ ಮಾಡಿ, ನಂತರ RD ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡಿ, ಅಲ್ಲಿ ಸ್ಟೇಟಸ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ರಿಜೆಕ್ಟೆಡ್ ಅಥವಾ ಅಪ್ರೂವ್ಡ್ ಅಂತ ತೋರಿಸುತ್ತೆ. ಇನ್ ಕೇಸ್ ಅಪ್ರೂವ್ಡ್ ಆದರೆ ಡೋಂಟ್ ವೆರಿ, ಇನ್ ಕೇಸ್ ರಿಜೆಕ್ಟ್ ಆದರೆ ಮತ್ತೆ ರೀ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.